ಓಕೆ ಗೈಸ್, ಟೈಪ್ಸ್ ಆಫ್ ಕಮಿಷನ್. ಒಬ್ಬ ಕನ್ಸೈನಿಗೆ, ಏಜೆಂಟ್ಗೆ, ಕನ್ಸೈನರ್, ಓನರ್ ಆಫ್ ದ ಗೂಡ್ಸ್ ಯಾವ ಯಾವ ತರ ಕಮಿಷನ್ ಕೊಡಬಹುದು? ಸಿ, ಕಮಿಷನ್ ಕೊಡ್ತಕ್ಕಂಥ ಉದ್ದೇಶ ಇಷ್ಟೇ, ಏಜೆಂಟು ಹೆಚ್ಚು ಹೆಚ್ಚು ಪ್ರಾಡಕ್ಟ್ಸ್ ನ ಕಳಿಸಿರೋ ಅಷ್ಟು ಪ್ರಾಡಕ್ಟ್ಸ್ ನ ಅವನು ಮಾರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಕಮಿಷನ್ ಕೊಡ್ತಕ್ಕಂಥದ್ದು. ಹಾಗಾದ್ರೆ ಆ ಕಮಿಷನ್ ಅಲ್ಲಿ ಮೂರು ತರ ಕಮಿಷನ್ ಬರುತ್ತೆ. ಮೊದಲನೇದು ಆರ್ಡಿನರಿ ಕಮಿಷನ್. ಆರ್ಡಿನರಿ ಕಮಿಷನ್ ಅಂದ್ರೆ ಏನು ನೋಡು, ಮ್ಯಾನುಫ್ಯಾಕ್ಚರರ್ ಪ್ರೊಡ್ಯೂಸರ್ ಎಷ್ಟು ಗೂಡ್ಸ್ ಅನ್ನ ಕನ್ಸೈನಿಗೆ ಕಳಿಸಿರ್ತಾರೆ, ಕನ್ಸೈನರ್ ಕನ್ಸೈನಿಗೆ ಎಷ್ಟು ಗೂಡ್ಸ್ ಅನ್ನ ಕಳಿಸಿರ್ತಾನೆ, ಅಷ್ಟು ಗೂಡ್ಸ್ ಅನ್ನ ಮಾರ್ಕೊಟ್ರೆ ಅಥವಾ ಎಷ್ಟು ಗೂಡ್ಸ್ ಅನ್ನ ಮಾರ್ಕೊಟ್ರೆ ಅಷ್ಟು ಅಮೌಂಟ್ ಮೇಲೆ, ಅಷ್ಟು ಸೇಲ್ಸ್ ವ್ಯಾಲ್ಯೂ ಮೇಲೆ ನಿನಗೆ ಒಂದಿಷ್ಟು ಪರ್ಸೆಂಟೇಜ್ ಕಮಿಷನ್ ಕೊಡ್ತೀನಿ ಅಂತ ಕನ್ಸೈನರ್ ಕನ್ಸೈನಿಗೆ ಪ್ರಾಮಿಸ್ ಮಾಡಿರ್ತಾರೆ. ಇಲ್ಲಿ ಕನ್ಸೈನಿ ಬೇಕಾದ್ರೆ ಅವನು ಎಲ್ಲಾ ವಸ್ತುಗಳನ್ನ ಕ್ಯಾಶ್ ರೂಪದಲ್ಲಾದ್ರೂ ಮಾರ್ಬಹುದು, ಕ್ರೆಡಿಟ್ ಅಲ್ಲಾದ್ರೂ ಮಾರ್ಬಹುದು, ಓಕೆನಾ? ಆದ್ರೆ ಯಾವ ಕಮಿಷನ್ ಅನ್ನ, ಓಕೆನಾ, ಯಾವ ಕಮಿಷನ್ ಅನ್ನ ಯಾವಾಗ ಕಮಿಷನ್ ಕೊಡ್ತೀವಿ, ಕನ್ಸೈನರ್ ಕನ್ಸೈನಿಗೆ ಕಮಿಷನ್ ಯಾವಾಗ ಕೊಡ್ತಾನೆ ಅಂತಂದ್ರೆ, ನೀನು ಎಷ್ಟು ಸೇಲ್ಸ್ ಮಾಡಿದ್ಯ ಅಷ್ಟು ಸೇಲ್ಸ್ ಅಮೌಂಟ್ ಅಲ್ಲಿ ನೀನ್ ಕಮಿಷನ್ ನ ಮೈನಸ್ ಮಾಡ್ಕೊಂಡು ಮಿಕ್ಕಿದ್ದನ್ನು ಕಳಿಸು ಅಂತ ಹೇಳಿರ್ತೀವಿ. ಅಂದ್ರೆ ಎಲ್ಲಾ ಕಮಿಷನ್ ಅವನು ಎಷ್ಟು ಸೇಲ್ಸ್ ಮಾಡಿದಾನೆ ಅಷ್ಟು ಅಮೌಂಟ್ ಮೇಲೂ ಕೊಡ್ತಕ್ಕಂಥ ಕಮಿಷನ್ ಆರ್ಡಿನರಿ ಕಮಿಷನ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಡ್ ಡೆಟ್ಸ್ ಆಗಿರೋದಿಲ್ಲ. ಬ್ಯಾಡ್ ಡೆಟ್ಸ್ ಅಂದ್ರೆ ಏನು? ಈಗ ಏಜೆಂಟ್ ಇದ್ದಾನೆ, ಏಜೆಂಟ್ ಏನ್ ಮಾಡ್ತಾನೆ, 1 ಲಕ್ಷ ರೂಪಾಯಿ ಗೂಡ್ಸ್ ಕಳಿಸಿದ್ದಾನೆ ಯಾರು, ಕನ್ಸೈನರ್ ಕನ್ಸೈನಿಗೆ. ಆ 1 ಲಕ್ಷ ರೂಪಾಯಿ ಗೂಡ್ಸ್ ಅಲ್ಲಿ 80,000 ರೂಪಾಯಿನ ಕ್ಯಾಶ್ ಅಲ್ಲಿ ಮಾರಾಟ ಮಾಡಿದ್ದಾನೆ ಕನ್ಸೈನಿಗೆ, ಇನ್ನು 20,000 ಕ್ರೆಡಿಟ್ ಅಲ್ಲಿ ಮಾರಿದ್ದ. ಆ ಕ್ರೆಡಿಟ್ ಅಲ್ಲಿ ಮಾರಿದ್ದಾಗ ಆ ಕ್ರೆಡಿಟ್ ಅಲ್ಲಿ ಮಾರಿರ್ತಕ್ಕಂಥ ಸೇಲ್ಸ್ ವ್ಯಾಲ್ಯೂನ ಯಾರು ಕಲೆಕ್ಷನ್ ಮಾಡಬೇಕು? ಅವ್ರ ಕಸ್ಟಮರ್ಸ್ ಇಂದ ಕನ್ಸೈನಿನೇ ಮಾಡಬೇಕು, ಏಜೆಂಟ್ ಕಲೆಕ್ಟ್ ಮಾಡ್ಕೊಳ್ಬೇಕು, ಹೌದಾ? ಸಪೋಸ್ 20,000 ಯಾವನೋ ಒಬ್ಬ ಅವನ ಕಸ್ಟಮರ್ ಏಜೆಂಟ್ ಮಾರಿರ್ತಕ್ಕಂತ ವ್ಯಕ್ತಿ, ಓಕೆನಾ, 500,000 ರೂಪಾಯಿ ಕೊಟ್ಟಿಲ್ಲ ಅಂತಿದ್ರೆ ಆಗ ಏಜೆಂಟ್ ಕನ್ಸೈನರ್ಗೆ ಕನ್ಸೈನಿ ಕನ್ಸೈನರ್ಗೆ ಹೇಳೋ ಹಾಗಿಲ್ಲ, ಏನಂತ, ಸರ್ ನಾನು ಒಂದಿಷ್ಟು 20,000 ಸೇಲ್ಸ್ ಮಾಡಿದ್ದೆ ಕ್ರೆಡಿಟ್ ಅಲ್ಲಿ, ಅದರಲ್ಲಿ ಯಾರೋ ಒಬ್ಬ ಕಸ್ಟಮರ್ 500,000 ಕೊಟ್ಟಿಲ್ಲ ಸರ್, ನಾನು ಅದನ್ನ ಏನ್ ಮಾಡ್ಲಿ ಸರ್ ಅಂತ ಹೇಳಿದ್ರೆ, ಇಟ್ ಈಸ್ ನಿನ್ನ ಕರ್ಮ, ಅದಕ್ಕೂ ನನಗೂ ಜವಾಬ್ದಾರಿ ಇಲ್ಲ. ನೀನೇನ್, ನಾನೇನ್ ಹೇಳಿದ್ದೆ, 1 ಲಕ್ಷ ರೂಪಾಯಿ ಗೂಡ್ಸ್ ನ 1 ಲಕ್ಷ ರೂಪಾಯಿ ಮಾರು ಅಂತ ಹೇಳಿದ್ದೆ, ಅದರಲ್ಲಿ 5% ಕಮಿಷನ್ ಇಟ್ಕೊಂಡು 95,000 ಕೊಡು ಅಂತ ಹೇಳಿದ್ದೆ. ನೀನೇನ್ ಮಾಡ್ತಾ ಇದೀಯಾ, 1,000 ಬ್ಯಾಡ್ ಡೆಟ್ ಆಗಿದೆ ಅಂತ ಹೇಳ್ತಾ ಇದ್ಯಾ, ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳ್ತಾನೆ. ಕ್ರೆಡಿಟ್ ಅಲ್ಲಿ ಮಾರೋದಕ್ಕೆ ಮುಂಚೆ ಕನ್ಸೈನರ್ ಪರ್ಮಿಷನ್ ಕೊಟ್ಟಿದ್ದ, ಏನಂತ, ನೀನ್ ಕ್ರೆಡಿಟ್ ಅಲ್ಲಿ ಮಾರ್ಕೋಪ, ಆದ್ರೆ ಆ ದುಡ್ಡನ್ನ ಕ್ರೆಡಿಟ್ ಅಲ್ಲಿ ಏನ್ ಮಾರಿರ್ತೀಯ ಅಷ್ಟು ಅಮೌಂಟ್ ಅನ್ನ ಕ್ರೆಡಿಟ್ ಸೇಲ್ಸ್ ಮಾಡಿರ್ತಕ್ಕಂಥದ್ದನ್ನ ನೀನೇ ಕಲೆಕ್ಷನ್ ಮಾಡಬೇಕು ಅಂತ ಹೇಳಿರ್ತಾನೆ. ಅಂದ್ರೆ ಯಾವುದೇ ಕಾರಣಕ್ಕೂ ಬ್ಯಾಡ್ ಡೆಟ್ ಆಗಿರೋದನ್ನ ಆರ್ಡಿನರಿ ಕಮಿಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಇದನ್ನ ನಾವು ಆರ್ಡಿನರಿ ಕಮಿಷನ್ ಅಂತ ಹೇಳ್ತೀವಿ. ಇನ್ನ ಡೆಲಿಗ್ರೇಟರ್ ಕಮಿಷನ್. ಡೆಲಿಗ್ರೇಟರ್ ಕಮಿಷನ್ ಅಂದ್ರೆ ಏನಂದ್ರೆ, ಕ್ರೆಡಿಟ್ ಅಲ್ಲಿ ಮಾರಿದ್ರೆ, ಓಕೆನಾ, ಮ್ಯಾನುಫ್ಯಾಕ್ಚರರ್ ಅಥವಾ ಕನ್ಸೈನರ್ ಹೇಳಿರ್ತಾನೆ, ನೋಡಪ್ಪ ನಾನು ವಸ್ತುಗಳನ್ನ ಕಳಿಸ್ತಾ ಇದ್ದೀನಿ ನಿಮ್ಗೆ, ಇದನ್ನ ಮಾರ್ಕೊಡು, ನನಗೆ ಗೊತ್ತು ಕ್ಯಾಶ್ ಅಲ್ಲಿ ಮಾರೋದಕ್ಕೆ ಕಷ್ಟ ಆಗುತ್ತೆ, ನೀನ್ ಕ್ರೆಡಿಟ್ ಅಲ್ಲಿ ಮಾರು, ಓಕೆನಾ, ಎಷ್ಟು ಕ್ರೆಡಿಟ್ ಮಾರಿರ್ತೀಯ ಅಥವಾ ಫುಲ್ ಮಾರಿರ್ತೀಯ, ನಿನ್ಗೆ ಆರ್ಡಿನರಿ ಕಮಿಷನ್ 5% ಕೊಡ್ತೀನಿ, ಇನ್ನೂ 1-2% ಎಕ್ಸ್ಟ್ರಾ ಕೊಡ್ತೀನಿ, ಕ್ರೆಡಿಟ್ ಅಲ್ಲಿ ಮಾರಿ ಮಾರಿರ್ತಕ್ಕಂಥ ಕ್ರೆಡಿಟ್ ಸೇಲ್ಸ್ ನ ನೀನೇ ಕಲೆಕ್ಷನ್ ಮಾಡಿಕೊಡು, ನಾನು ನಿನಗೆ 2% ಎಕ್ಸ್ಟ್ರಾ ಕೊಡ್ತೀನಿ, ಅಲ್ಲಿಗೆ ಒಟ್ಟು 7% ಕಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡಿ, 5% ಆರ್ಡಿನರಿ ಕಮಿಷನ್ ಆಯ್ತು, 5% ಇದು ಎಕ್ಸಾಂಪಲ್ ಹೇಳ್ತಾ ಇದೀನಿ, ಎಲ್ಲ ಪ್ರಾಬ್ಲಮ್ ಈಗಿರಲ್ಲ, ಓಕೆನಾ, 5% ಆರ್ಡಿನರಿ ಕಮಿಷನ್ ಕೊಡ್ತಾ ಇದೀನಿ. ಇನ್ನು 2% ಏನ್ ಕೊಡ್ತಾ ಇದೀನಿ, ಡೆಲಿಗ್ರೇಟರ್ ಕಮಿಷನ್. ಏನ್ ಕೊಡ್ತಾ ಇದೀನಿ, ಇದನ್ನ ಕ್ರೆಡಿಟ್ ಅಲ್ಲಿ ಮಾರಿದ್ಯಾ ಅದನ್ನ ಕಲೆಕ್ಷನ್ ಮಾಡ್ಕೊಂಡು ಬಾರ ಕೂಡ ನಿಂದೆ, ನಾನು ನಿಮ್ಗೆ 2% ಕೊಡ್ತೀನಿ. ಇಲ್ಲಿ ಕನ್ಸೈನರ್ ಕನ್ಸೈನಿಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಹೇಳಿರ್ತಾನೆ, ನೀನ್ ಕ್ಯಾಶ್ ಅಲ್ಲಾದ್ರೂ ಮಾರು, ಕ್ರೆಡಿಟ್ ಅಲ್ಲಾದ್ರೂ ಮಾರು, ನಿನಗೆ 5% ಆರ್ಡಿನರಿ ಕಮಿಷನ್ ಕೊಡ್ತೀನಿ, 2% ಡೆಲಿಗ್ರೇಟರ್ ಕಮಿಷನ್ ಕೊಡ್ತೀನಿ. ನೋಡಿ, ಕ್ಯಾಶ್ ಅಲ್ಲಿ ಯಾರು ಕೊಂಡ್ಕೊಳ್ಳಕ್ಕೆ ರೆಡಿ ಆಗಿಲ್ಲ ಅಂದ್ರೆ ಏಜೆಂಟ್ ಕನ್ಸೈನಿ ಏನ್ ಮಾಡ್ತಾನೆ, ಕ್ರೆಡಿಟ್ ಅಲ್ಲಿ ಮಾರ್ತಾನೆ. ಮಾರೋದೇನೋ ಸುಲಭ, ಕಲೆಕ್ಷನ್ ಮಾಡ್ಕೊಂಡ್ ಬರುತ್ತಾನೆ ದುಡ್ಡು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಟೋಟಲ್ ಆಗಿ 5+2 7% ಕಮಿಷನ್, ಅದರಲ್ಲಿ ಆರ್ಡಿನರಿ ಕಮಿಷನ್ 5%,
ಡೆಲ್ ಕ್ರಿಯೇಟರ್ ಕಮಿಷನ್ 2% ಆಗುತ್ತೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ. ಇನ್ನೊಂದಿದೆ ಓವರ್ ರೈಡಿಂಗ್ ಕಮಿಷನ್. ನೋಡಿ ಈ ಓವರ್ ರೈಡಿಂಗ್ ಕಮಿಷನ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ಅನ್ ಎಕ್ಸ್ಟ್ರಾ ಕಮಿಷನ್ ಅಲೌಡ್ ಬೈ ದ ಕನ್ಸೈನರ್ ಟು ದ ಕನ್ಸೈನಿ ಟು ಪ್ರಮೋಟ್ ಸೇಲ್ಸ್ ಅಟ್ ಹೈಯರ್ ಪ್ರೈಸ್ ದನ್ ದ ಸ್ಪೆಸಿಫೈಡ್ ಪ್ರೈಸ್. ಹೆಚ್ಚು ಹೆಚ್ಚು ಪ್ರೈಸ್ ಗೆ ಮಾರ್ ಕೊಡಪ್ಪ ಅಂತ ಹೇಳಿ ಕನ್ಸೈನರ್ ಕನ್ಸೈನಿಗೆ ಕೊಡ್ತಕ್ಕಂತ ಕಮಿಷನ್ ಅನ್ನ ನಾವು ಓವರ್ ರೈಡಿಂಗ್ ಕಮಿಷನ್ ಅಂತ ಹೇಳ್ತೀವಿ. ಅಂದ್ರೆ 100 ರೂಪಾಯಿ ವಸ್ತು ಇದೆ, ಓಕೆನಾ, ನೀನು ಇದನ್ನ 110 ರೂಪಾಯಿ ಮಾರ್ ಕೊಟ್ರೆ 10 ರೂಪಾಯಿಗೆ ಎಕ್ಸ್ಟ್ರಾ ಮಾರಿದೀವಲ್ವ, ಅದಕ್ಕೆ 1% ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳ್ತಾರೆ. ಯೂಶುವಲ್ ಆಗಿ ಓವರ್ ರೈಡಿಂಗ್ ಕಮಿಷನ್ ಯಾರು ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ, ಕನ್ಸೈನರ್ ಯಾವ್ದಾದ್ರು ಒಂದು ಹೊಸ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿದಾಗ ಏಜೆಂಟ್ ಗೆ ಕನ್ಸೈನಿಗೆ ಏನ್ ಮಾಡ್ತಾನೆ, ಇದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದೀನಿ ಮಾರ್ಕೆಟ್ ಅಲ್ಲಿ, ಓಕೆನಾ, ಇದನ್ ಮಾಡ್ಕೊಡಪ್ಪ, ನಿನಗೆ ಕಮಿಷನ್ ಕೊಡ್ತೀನಿ, ಎಕ್ಸ್ಟ್ರಾ ಕಮಿಷನ್ ಕೊಡ್ತೀನಿ, ಓವರ್ ರೈಡಿಂಗ್ ಕಮಿಷನ್ ಕೊಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಅವ್ ಕನ್ಸೈನರ್ ಹೇಳಿರ್ತಕ್ಕಂತ ಬೆಲೆಗಿಂತ ಜಾಸ್ತಿ ಮಾರ್ಕ್ ಕೊಟ್ರೆ, ಕನ್ಸೈನಿ ಎಷ್ಟು ಜಾಸ್ತಿ ವ್ಯಾಲ್ಯೂ ಮಾರ್ಕ್ ಕೊಟ್ಟಿದ್ದಾನೆ ಅದರ ಮೇಲೆ ಒಂದಷ್ಟು ಫಿಕ್ಸ್ ಪರ್ಸೆಂಟೇಜ್ ಆಫ್ ಕಮಿಷನ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಮನೆ ಬ್ರೋಕರ್ ವಿಚಾರ ಹೇಳ್ತೀನಿ, ಏಜೆಂಟ್ ವಿಚಾರ, ಓನರ್ ಹೇಳ್ತಾನೆ, ನೋಡಪ್ಪ ನನ್ನ ಪ್ರಾಪರ್ಟಿ ಬೆಲೆ 10 ಕೋಟಿ ರೂಪಾಯಿ ಇದೆ, ನೀನು 10 ಕೋಟಿ ರೂಪಾಯಿಗೆ ಮಾರ್ಕ್ ಕೊಟ್ರೆ 1% ಕಮಿಷನ್ ಕೊಡ್ತೀನಿ. ಯಾರಾದ್ರೂ ಬಕರ ಕಸ್ಟಮರ್ ಸಿಕ್ಕಿದ್ರೆ ಇನ್ನೊಂದು 2 ಕೋಟಿ ಜಾಸ್ತಿಗೆ ಮಾರದೆ, ಅಂದ್ರೆ 12 ಕೋಟಿಗೆ ಮಾರದೆ ಅಂತ ಇಟ್ಕೋ, ಈ 2 ಕೋಟಿ ಮೇಲೆ ನಿನ್ಗೆ 5% ಕೊಡ್ತೀನಿ ಅಂತ ಹೇಳ್ತಾರೆ. ನೋಡಿ, 10 ಕೋಟಿ ರೂಪಾಯಿ ಮೇಲೆ ಮಾರ್ಕ್ ಕೊಟ್ರೆ ಆರ್ಡಿನರಿ ಕಮಿಷನ್ 1% ಕೊಡ್ತಾರೆ, ಅದೇ 2 ಕೋಟಿ ಜಾಸ್ತಿ 12 ಕೋಟಿಗೆ ಮಾರ್ಕ್ ಕೊಟ್ಟೆ ಅಂತ ಇಟ್ಕೋ, ಆಕ್ಚುಯಲ್ ರೇಟ್ ಇರೋದು ಎಷ್ಟು 10 ಕ್ರೋರ್ಸ್, ನೀನು 12 ಕ್ರೋರ್ಸ್ ಮಾರ್ಕ್ ಕೊಟ್ಟೆ ಅಂತ ಇಟ್ಕೋ, ಆ ಎಕ್ಸ್ಟ್ರಾ 2 ಕ್ರೋರ್ ರುಪೀಸ್ ಏನ್ ವ್ಯಾಲ್ಯೂ ಸೇಲ್ ಮಾಡಿದ್ಯಾ ಅದಕ್ಕೆ 5% ಕಮಿಷನ್ ಕೊಡ್ತೀನಿ ಅಂತ ಹೇಳ್ತಾನೆ. ಅರ್ಥ ಆಗ್ತಿದ್ಯಾ? ಈಗ 2 ಕ್ರೋರ್ಸ್ ಮೇಲೆ 5% ಮಾತ್ರ ಮಾಡ್ತೀವಿ, 10 ಕ್ರೋರ್ಸ್ ಮೇಲೆ 1% ಆಗ್ತೀವಿ. ಸೊ ಇದನ್ನ ನಾವು ಓವರ್ ರೈಡಿಂಗ್ ಕಮಿಷನ್ ಅಂತ ಹೇಳ್ತೀವಿ. ಅರ್ಥ ಆಗ್ತದ್ಯಾ? ಈಗ ಇದು ಕಮಿಷನ್ ಟೈಪ್ಸ್ ಮುಗಿಯಿತು. ಈಗ ನಾನು ಏನ್ ಹೇಳ್ಕೊಡ್ತೀನಿ ಅಂದ್ರೆ, ನಿಮಗೆ ಯಾವ ರೀತಿ ಒಂದು ಕನ್ಸೈನ್ಮೆಂಟ್ ಅಕೌಂಟ್ ಅಥವಾ ಯಾವ್ಯಾವ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ ನೋಡಿ. ಯೂಶುವಲ್ ಆಗಿ ನಾವು 2 ತರ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಎಷ್ಟರ 2 ತರ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಯಾವಾಗ್ಲೂ ಅಷ್ಟೇ ಓನರ್ಗೆ ಅಲ್ವಾ ಬೇಕಾಗಿರೋದು, ಪ್ರಾಫಿಟ್ ಎಷ್ಟು ಬಂದಿದೆ ಎಷ್ಟು ಇಲ್ಲ ಅಂತ ಕಂಡುಹಿಡಿಬೇಕಾಗಿರೋದು ಓನರ್ ಕನ್ಸೈನರ್, ಕರೆಕ್ಟ್? ಅದಕ್ಕೆ ನಾವು ಯಾವಾಗ್ಲೂ ಅಷ್ಟೇ ಲೆಡ್ಜರ್ ಅಕೌಂಟ್ಸ್ ನ ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಅಕೌಂಟ್ ಅಲ್ಲೇ ಮಾಡ್ತೀವಿ. ಏನೇನ್ ಅಕೌಂಟ್ ಮಾಡ್ತೀವಿ ಅಂದ್ರೆ, ಮೊದಲನೇದು ಒಂದು ಕನ್ಸೈನ್ಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಎರಡನೇದು ಒಂದು ಕನ್ಸೈನಿ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಮೂರನೇದು ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತೀವಿ, ನಾಲ್ಕನೇದು ಅಬ್ನಾರ್ಮಲ್ ಸ್ಟಾಕ್ ಅಕೌಂಟ್ ಅಂತ ಓಪನ್ ಮಾಡ್ತೀವಿ, ಅಬ್ನಾರ್ಮಲ್ ಲಾಸ್ ಅಕೌಂಟ್, ಓಕೆನಾ? ಸೊ ಈ ತರ 4 ಅಕೌಂಟ್ಗಳನ್ನ ಪ್ರಿಪೇರ್ ಮಾಡ್ತೀವಿ. ಇದರಲ್ಲಿ ಮೇನ್ ಕನ್ಸೈನ್ಮೆಂಟ್ ಅಕೌಂಟ್ ಮತ್ತೆ ಕನ್ಸೈನಿ ಅಕೌಂಟ್ ಆಗಿದೆ. ಈಗ ನಾನು ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಏನೇನ್ ಬರುತ್ತೆ, ಯಾವ ತರ ಬರುತ್ತೆ ಅಂತ ಹೇಳಿ, ಓಕೆನಾ? ಈಗ ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾವು ಒಂದೊಂದೇ ಪ್ರಾಬ್ಲಮ್ ಅಲ್ಲಿ ಅರ್ಥ ಮಾಡ್ಕೊಂಡು, ಓಕೆನಾ? ಥ್ಯಾಂಕ್ ಯು.